ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾರ್ಗೋ. ಫ್ರೆಂಡ್ಸ್, ಇವತ್ತು ನಾವು ಒಂದು ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಮೆಝಾನಿಂದ ದುಡ್ಡು ಮಾಡೋದು ಹೇಗೆ. ಸೊ ಇವಾಗ ನೀವು ಆರಾಮಾಗಿ ನೀವು ಪರ್ಚೇಸ್ ಮಾಡ್ತೀರ ಅಮೆಝಾನಲ್ಲಿ, ಇವಾಗ ಸೂಪರ್ ಕಾಯಿನ್ಸ್ ಏನೇನೋ ಬಂದರೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ, ಸೊ ಅದರಿಂದ ನೀವು ಏನೋ ಬುಕ್ ಮಾಡ್ಕೊತೀರ. ಸೊ ಇವತ್ತಿನ ವೀಡಿಯೋದಲ್ಲಿ ಅಮೆಝಾನ್ನ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಸೊ ಫ್ಲಿಪ್ಕಾರ್ಟ್ನ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಸೊ ಸ್ನ್ಯಾಪ್ಡೀಲ್ನ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಫಸ್ಟ್ ಆಫ್ ಆಲ್. ಸೊ ಒಂದು ನನಗೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬಿನ ಅಂತದೇನೋ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ ಯೂಟ್ಯೂಬಿನ ದುಡ್ಡು ಮಾಡೋದು ಹೇಗೆ ಅಂತ. ಸೊ ಅದರಲ್ಲಿ ನಿಮಗೆ ಒಂದು ಟಾಪಿಕ್ನ ಹೇಳಿದ್ದೆ ನಾನು, ಅಫಿಲೇಟ್ ಮಾರ್ಕೆಟಿಂಗ್. ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಸೊ ನೆಕ್ಸ್ಟ್ ನಾನು ಮರ್ಚೆಂಟೇಜ್ ಬಗ್ಗೆ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ದೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಂಚೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಕಷ್ಟಪಡ್ತೀವಿ, ವಿಡಿಯೋ ಮಾಡ್ತೀವಿ, ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಓಕೆ, ಟಾಪಿಕಿಗೆ ಬರೋದಾದರೆ ಅಫಿಲೇಟ್ ಮಾರ್ಕೆಟಿಂಗ್. ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಇವಾಗ ನಾನು ಅಫಿಲೇಟ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿಲ್ಲ ಯಾವ್ಯಾವ ಥರ ಅಂತ. ಸೊ ಇವಾಗ ಫಸ್ಟ್ನೇ ಸ್ಟೆಪ್ ಬರೋದಾದರೆ ಮೈಕ್. 100 ರೂಪಾಯಿಂದ ಹಿಡಿದು 2000 ರೂಪಾಯಿ ತನಕ ಮೈಕ್ನ ನೀಟಾಗಿ ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಈ ಥರದ ನಾನು ವೆಬ್ಸೈಟ್ನ ಅದೇ ಥರನೇ, ಅದು ವೆಬ್ಸೈಟ್ ಅಂತಲೇ ಅಂತಾರೆ, ಸೊ ಅಫಿಲೇಟ್ ಮಾರ್ಕೆಟಿಂಗು, ಅದು ನಾನು ವೆಬ್ಸೈಟ್ನ ತಯಾರು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸರ್, ಇವಾಗ ನಾನು ಜಸ್ಟ್ ಹೇಳ್ತಿರೋದು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಕ್ರಿಯೇಟ್ ಮಾಡಬೇಕಾ ನೀವು ಅಫಿಲೇಟ್ ಮಾರ್ಕೆಟಿಂಗು? ಸೊ ಅದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ, ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ಕನ್ನಡದಲ್ಲಿ ಒಬ್ಬರು ಇಬ್ಬರು ಮಾಡಿರ್ಬೋದು, ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಟಾಪಿಕ್ಗೆ ಬರೋದಾದರೆ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ, ಸೊ ಫಸ್ಟ್ ಆಫ್ ಆಲ್ ನೀವೊಂದು ಪ್ರಾಡಕ್ಟ್, ಇವಾಗ ನೀವು ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನೀವು ಏನೂ ಅದರಲ್ಲಿ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವೊಂದು ಪ್ರಾಡಕ್ಟ್ ಇವಾಗ ಬೋಯಾ ಮೈಕ್ನಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಬೇಕಾಗುತ್ತೆ, ಅಷ್ಟೇ ಅಫಿಲೇಟ್ ಮಾರ್ಕೆಟಿಂಗು. ಜೋಡಿಸ್ಬೇಕಾಗಿದೆ ನೀಟಾಗಿ ಯೂಟ್ಯೂಬರ್ಸ್ಗೆ ಏನೇನು ಬೇಕು. ಸೊ ಇವಾಗ ಟೇಬಲ್ ಬೇಕು ಅನ್ಬಾಕ್ಸಿಂಗ್ ಮಾಡೋಕ್ಕೆ, ಸೊ ಟೇಬಲ್ ಜೋಡಿಸೋದು, ಓಕೆನಾ? ಮತ್ತು ಮೈಕ್ ಬೇಕು, ಮೈಕ್ ಜೋಡಿಸೋದು. ಗ್ರೀನ್ ಸ್ಕ್ರೀನ್ ಬೇಕು, ಸೊ ಗ್ರೀನ್ ಸ್ಕ್ರೀನ್ ತೋರಿಸೋದು. ಸೊ ಇವಾಗ ಈ ಮೈಕು 800 ರೂಪಾಯಿ ಇದೆ ಅಂದರೆ, ಇವಾಗ ಈ ಮೈಕು 800 ರೂಪಾಯಿ, ನನ್ನ ಲಿಂಕಿನ ನೀವು ಏನನ್ನು ಪರ್ಚೇಸ್ ಮಾಡಿದ್ರೆ ಈ ಒಂದು ಬೋಯಾ ಮೈಕ್ನ ನಮಗೆ ಒಂದಿಷ್ಟು ಕಮಿಷನ್ ಅಂತ ಬರುತ್ತೆ. ಸೊ ನೀವು ಮಾಮೂಲಿಯಾಗಿ ಬೋಯಾ ಮೈಕ್ ಅಂತ ಇದು ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಹೊಡೆದ್ಬಿಟ್ರೆ ನಮಗೇನು ಕಮಿಷನ್ ಸಿಗೋಲ್ಲ. ಸೊ ನನ್ನ ಲಿಂಕಿಂದನೇ ಕ್ಲಿಕ್ ಮಾಡ್ಕೊಂಡು ಸೈನ್ ಇನ್ ಆಗಿ ನೀವು ಬುಕ್ ಮಾಡಿದ್ರಿ ಅಂದರೆ ನನಗೊಂದು ಅಷ್ಟು ಅಷ್ಟು ಬರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಇದು 800 ರೂಪಾಯಿ ಅಂದರೆ, ಸೊ ಒಂದು 50-60 ಬರ್ಬೋದು ಅಂದ್ಕೊತೀನಿ ನಮಗೆ. ಸೊ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೂ, ಇನ್ನು ವೆಬ್ಸೈಟ್ ಅದು ನೀಟಾಗಿ ಜೋಡಿಸ್ತಿದ್ದೀನಿ ನಾನು, ಜೋಡಿಸಾಗಿ ನಿಮಗೂ ಹೇಳ್ತೀನಿ. ಸರಿನಾ? ನನ್ನ ಲಿಂಕಿಂದ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಸೊ ನಮಗೆ ಅಮೌಂಟ್ ಅಂತ ಒಂದು ಸ್ವಲ್ಪ ಸಿಗುತ್ತೆ. ಇದರಿಂದನೇ ತುಂಬ ಜನ ದುಡ್ಡು ಮಾಡ್ತಿದ್ದಾರೆ ಅಫಿಲೇಟ್ ಮಾರ್ಕೆಟಿಂಗು. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಯಾರಾನೋ ಒಂದು ವಸ್ತು ಖರೀದಿಸಿದೆ, ಇವಾಗ ಒಂದು ಏನೋ ಒಂದು ಕರ್ಟನ್ನು ಅಥವಾ ಗ್ರೀನ್ ಸ್ಕ್ರೀನು, ಸೊ ಅಥವಾ ಪವರ್ ಇದು ಫ್ಲವರ್ ಪಾಟು, ಸೊ ಅಂತ ಖರೀದಿ ಮಾಡ್ತಿದ್ದಾರೆ ಅಂದರೆ ನನ್ನ ಲಿಂಕಿಂದ ಪರ್ಚೇಸ್ ಮಾಡ್ಕೊಳ್ಳಿ, ಸೊ ನನಗೊಂದಿಷ್ಟಂತ ಕಮಿಷನ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಅವರು ನಿಮ್ಮ ಲಿಂಕಿಂದ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೊಂದಿಷ್ಟಂತ ಕಮಿಷನ್ ಬರುತ್ತೆ. ಸೊ ಇದನ್ನು ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ, ಓಕೆನಾ? ಇದು ಪೂರ ಡೀಟೇಲಾಗಿ ಹೇಳ್ತಿದ್ದೀನಿ ನಾನು, ಸೊ ಮೊನ್ನೆ ಅದು ಸ್ವಲ್ಪ ಹೇಳಿದ್ದೆ ಅಷ್ಟೇ ನಾನು. ಸೊ ನೆಕ್ಸ್ಟು ಬರೋ ವಿಡಿಯೋದಲ್ಲಿ ನಾನು ಅಫಿಲೇಟ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡೋದು ಹೇಗೆ, ಸೊ ಅದು ತುಂಬ ದೊಡ್ಡ ಸ್ಟೆಪ್ಸ್ ಇದೆ, ಸೊ ಅದನ್ನೆಲ್ಲ ಜೋಡಿಸ್ಬೇಕು ನೀಟಾಗಿ, ಪ್ರೊಫೈಲ್ ಪಿಕ್ ಎಲ್ಲ ಆಗಬೇಕು. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದೆಲ್ಲ ಎಲ್ಲ ಹೇಳ್ಕೊಂಡೋದ್ರೆ ತುಂಬ ಲಾಂಗ್ ಆಗೋಗುತ್ತೆ, ಸೊ ಅದಕ್ಕಾಗಿನೇ ಅದು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಇದು ಅಷ್ಟೇ, ಓಕೆನಾ? ಇವಾಗ 800 ರೂಪಾಯಿ ಇದೆ ಅಂದರೆ 50-60 ರೂಪಾಯಿ ಲಾಭ ಸಿಗುತ್ತೆ. 10,000 ರೂಪಾಯಿ ನೀವು ಮೊಬೈಲ್ ಬುಕ್ ಮಾಡ್ತಿದ್ದೀರಾ ಅಂದರೆ ಒಂದು 200 ರೂಪಾಯಿ ಲಾಭ ಸಿಗ್ಬೋದು ಅಂದ್ಕೊತೀವಿ ನಮಗೆ, ಓಕೆನಾ? ಇದನ್ನು ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಅಂತಾರೆ. ಸೊ ಇದು ನಿಮಗೆ ಜಾಸ್ತಿ ವೀವರ್ಸು ನಿಮ್ಮ ಚಾನಲಲ್ಲಿ ಇದ್ದರೆ ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ? ಅವರೇನೋ ಒಂದು ಅನ್ಬಾಕ್ಸಿಂಗ್, ಇವಾಗ ಬೋಯಾ ಮೈಕ್ನ ಅನ್ಬಾಕ್ಸಿಂಗ್ ಮಾಡಿದೆ, ಸೊ ಇದನ್ನು ಪರ್ಚೇಸ್ ಮಾಡೋರು ಇರ್ತಾರೆ. ಸೊ ನನ್ನ ಲಿಂಕಿಂದ ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ ಒಂದಷ್ಟು ಡಿಸ್ಕೌಂಟ್ ಸಿಗ್ಬೋದು, ನಿಮಗೂ ನನಗೂ ಡಿಸ್ಕೌಂಟ್ ಸಿಗುತ್ತೆ, ನನಗೆ ಒಂದು ದುಡ್ಡು ಬರುತ್ತೆ ಸ್ವಲ್ಪ ಅಂತ ಹೇಳಿದ್ರೆ, ಸೊ ನನ್ನ ಲಿಂಕಿಂದ ಪರ್ಚೇಸ್ ಮಾಡ್ಕೊತಾರೆ ಅವರು. ಸೊ ಜಾಸ್ತಿ ಯಾರು ಅನ್ಬಾಕ್ಸಿಂಗ್ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಸೊ ನಮ್ಮ ಲಿಂಕಿಂದ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಯಾವುದೋ ಒಂದು ಅನ್ಬಾಕ್ಸಿಂಗ್ ಮಾಡಿದ್ರು ಅಂದರೆ ನನ್ನ ಲಿಂಕಿನ ಪರ್ಚೇಸ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ನೋಡಿ. ಇದನ್ನೇ ಅಫಿಲೇಟ್ ಮಾರ್ಕೆಟಿಂಗ್ ಅಂತಂದರೆ. ನೆಕ್ಸ್ಟ್ ನಾನು ಮರ್ಚೆಂಟೇಜ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಟ್ಯುಟೋರಿಯಲ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಪೂರ್ತಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇಷ್ಟೇ, ಏನು ಸ್ಟೆಪ್ ಇಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ನಾನು ಹೌ ಟು ಕ್ರಿಯೇಟ್ ಅಫಿಲೇಟ್ ಮಾರ್ಕೆಟಿಂಗ್ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇನ್ನು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಇನ್ನೇನು ಅಂದ್ಕೊಂತಿರ್ತಾರೆ. ಸೊ ಅಂಥದ್ದೇನು ಇಲ್ಲ, ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಇದೆ. ಓಕೆ, ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ. ತಿಳ್ಕೊಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅಂತ.
ನಮಸ್ಕಾರ.